हेलो गाइस, वेलकम बैक टू माय आर्टिफैक्ट्स क्लास. ऑल इंग्लिश टेंसेस वीडियो सीरीज नल्ली इदु क्लास नंबर 4. एंड इवत्तिन क्लास नल्ली नाव कलिता इदीवी प्रेजेंट परफेक्ट कंटिन्यूअस टेंस. ईग ऑलरेडी ई सीरीज नल्ली 3 क्लासेस ना अपलोड माडिदीनी. अवेल्लवू कूड टेंसेस मेलिदे. 3 फॉर्म्स ऑफ प्रेजेंट टेंस गळन्न मुगिसिदीनी. नीवु आ वीडियोस नोडिल्ल अंद्रे केळगडे नानु कमेंट बॉक्स नल्ली आ वीडियोगळ लिंक हाकिदीनी. नीवु फस्ट आ वीडियोस ना नोडि, आग मात्र नानु ईग हेळुवंतह क्लास निमगे अर्थ आगुत्ते. ಆ್ಯಂಡ್ ತುಂಬ ಜನ ಹೇಳ್ತಾ ಇದ್ರು ಕ್ಲಾಸ್ 5 ಇಂದ ಬರುವಂಥ ವೀಡಿಯೋಗಳು ಯಾವುದು ಪ್ಲೇ ಆಗ್ತಿಲ್ಲ, ಡಿಲೀಟ್ ಆಗಿದೆ ಅಂತ. ಯಾವೂ ಡಿಲೀಟ್ ಆಗಿಲ್ಲ, ಅವನ್ನ ನಾನು ಪ್ರೈವೇಟ್ ಮಾಡಿದ್ದೀನಿ. ಆದ್ದರಿಂದ ಅವ್ಯಾವೂ ನೀವು ನೋಡೋಕ್ಕಾಗೋದಿಲ್ಲ. ಅವೇ ವೀಡಿಯೋಗಳ ಸೇಮ್ ಕಂಟೆಂಟ್ನ ನಾನಿಲ್ಲಿ ರಿವೈಸ್ ಮಾಡಿ ಇನ್ನೂ ಹೆಚ್ಚಿನ ಎಕ್ಸಾಂಪಲ್ಗಳ ಜೊತೆಗೆ ರೀ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ಸೀರೀಸ್ನಲ್ಲಿ. ಸೊ ಸೇಮ್ ವೀಡಿಯೋಸ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಆ್ಯಂಡ್ ಇಲ್ಲಿ ಬೇಸಿಕ್ ಇಂಗ್ಲೀಷ್ನ ನೀವು ಚೆನ್ನಾಗಿ ಕಲ್ತ್ಕೋಬಹುದು. ಸೆಂಟೆನ್ಸ್ಗಳನ್ನ ಯಾವ್ಯಾವ ರೀತಿ ಮಾಡಬೇಕು ಅನ್ನೋದನ್ನೆಲ್ಲ ಸೊ ನೋಡ್ತಾ ಇರಿ. ಈ ಕ್ಲಾಸ್ನಲ್ಲಿ ನಿಮಗೆ ಹೆಚ್ಚಿನ ಎಕ್ಸಾಂಪಲ್ಗಳು ಸಿಗುತ್ತೆ. ನೀವು ನನ್ನ ಚಾನಲ್ನಲ್ಲಿ ಫಸ್ಟ್ ಟೈಮ್ ವೀಡಿಯೋಸ್ ನೋಡ್ತಾ ಇದ್ರೆ ವೀಡಿಯೋಗಳಿಗಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಈ ರೀತಿ ಮಾಡಿದರೆ ಮಾತ್ರ ನಾನು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ಗೆ ಬರುತ್ತೆ. ಸೊ ನೀವು ಯಾವುದೇ ವೀಡಿಯೋ ಮಿಸ್ ಆಗೋದಿಲ್ಲ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಇದರ ಅವಶ್ಯಕತೆ ಇಲ್ಲ. ಸೊ ನಾವೀಗ ಆಲ್ರೆಡಿ 3 ಕ್ಲಾಸಸ್ನಲ್ಲಿ ಪ್ರೆಸೆಂಟ್ ಸಿಂಪಲ್, ಪ್ರೆಸೆಂಟ್ ಕಂಟಿನ್ಯೂಸ್ ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ನ ಮುಗಿಸಿದ್ದೀವಿ. ಆ್ಯಂಡ್ ಇವತ್ತಿನ ಕ್ಲಾಸ್ ನಂಬರ್ 4ನಲ್ಲಿ ನಾವು ಕಲಿತಾ ಇದ್ದೀವಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ. ನೀವು ನೋಡಿಲ್ಲ ಅಂದರೆ ಕೆಳಗಡೆ ನಾನು ಲಿಂಕ್ ಪ್ರೊವೈಡ್ ಮಾಡಿದ್ದೀನಿ. ಫಸ್ಟ್ ನೋಡಿ, ಆಮೇಲೆ ಮಾತ್ರ ನಾನು ಹೇಳೋ ಕ್ಲಾಸ್ ನಿಮ್ಗೆ ಅರ್ಥ ಆಗುತ್ತೆ, ಅದರ್ವೈಸ್ ನಿಮಗೆ ಕಷ್ಟ ಆಗುತ್ತೆ. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇದರ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗನ್ನು ನೀವು ಫಸ್ಟು ಚೆನ್ನಾಗಿ ಮಾಡ್ಕೊಳ್ಳಿ. ಯಾವಾಗ ಮಾತಾಡಬೇಕು, ಎಂಥ ವಿಷಯಗಳನ್ನ ನಾವಿಲ್ಲಿ ಮಾತಾಡಬೇಕು, ಯಾವಾಗ ನಡೆದಿದ್ದ ವಿಷಯಗಳನ್ನ ನಾವು ಮಾತಾಡಬೇಕು ಅನ್ನೋದು, ರೈಟ್? ಆಗ ಮಾತ್ರ ನಿಮಗೆ ಸೆಂಟೆನ್ಸ್ ಮಾಡೋದು ಈಸಿ ಆಗುತ್ತೆ. ಓಕೆ, ತುಂಬ ಸಮಯದಿಂದ ನಡೆಯುತ್ತಾ ಇರುವ ಘಟನೆಗಳು ಅಂದರೆ ಇನ್ನೂ ಅವು ಮುಗಿದಿರಬಾರ್ದು. ಈ ಹಿಂದೆ ಯಾವಾಗಲೋ ಸ್ಟಾರ್ಟ್ ಆಗಿರಬೇಕು, ಯಾವಾಗಲಾದರೂ ಸರಿ, 10 ಮಿನಿಟ್ಸ್ ಹಿಂದೆ ಸ್ಟಾರ್ಟ್ ಆಗಿರ್ಬೋದು, 1 ಮಂತ್ ಹಿಂದೆ ಸ್ಟಾರ್ಟ್ ಆಗಿರ್ಬೋದು, ಅಥವಾ 10 ಇಯರ್ಸ್ ಹಿಂದೆನೂ ಸ್ಟಾರ್ಟ್ ಆಗಿರ್ಬೋದು. ಅಂಥ ಕೆಲಸಗಳು ಇನ್ನೂ ಪ್ರೆಸೆಂಟ್ನಲ್ಲಿ ನಡೀತಾ ಇದ್ದರೆ, ಅವಿನ್ನೂ ಎಂಡ್ ಆಗದೆ ಇನ್ನೂ ಪ್ರೊಗ್ರೆಷನ್ನಲ್ಲಿದ್ದರೆ ಅದನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಮಾತಾಡ್ತೀವಿ, ರೈಟ್? ಈ ಹಿಂದೆ ಯಾವಾಗಲೋ ಒಂದು ಸಮಯದಲ್ಲಿ ಪ್ರಾರಂಭಗೊಂಡು ಇನ್ನೂ ಮುಂದುವರಿಯುತ್ತಾನೇ ಇರಬೇಕು. ಆ್ಯಂಡ್ ಅವು ಯಾವಾಗ ಬೇಕಿದ್ರೂ ಸ್ಟಾರ್ಟ್ ಆಗಿರ್ಬೋದು. ಡ್ಯುರೇಷನ್ನ ನಾವು ಇಲ್ಲಿ ಸ್ಪೆಸಿಫೈ ಮಾಡಬಹುದು ಅಥವಾ ಮಾಡದೇನೂ ಇರಬಹುದು. ಆ್ಯಂಡ್ ಅವು ಸ್ಟಾರ್ಟ್ ಆಗಿ ಎಷ್ಟೇ ಟೈಮ್ ಕೂಡ ಆಗಿರಬಹುದು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನಾನು ಕಳೆದ 2 ಗಂಟೆಗಳಿಂದ ಕೆಲಸ ಮಾಡುತ್ತಾ ಇದ್ದೇನೆ. ಸೊ ನಾನು ಮಾಡ್ತಾ ಇರುವಂಥ ಕೆಲಸ ಒಂದು ಆ್ಯಕ್ಷನ್. ನಾನು ಯಾವಾಗಿಂದ ಆ ಆ್ಯಕ್ಷನ್ ಮಾಡ್ತಾ ಇದ್ದೀನಿ? ಕಳೆದ 2 ಗಂಟೆಗಳಿಂದ, ರೈಟ್? ಸೊ ನಾನು ಈ ಸೆಂಟೆನ್ಸ್ನ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ನಲ್ಲೇ ಹೇಳಬೇಕು, ಈ ರೀತಿ ಇರೋ ಸೆಂಟೆನ್ಸ್ನ. ಆಗ ನಾನು ಹೇಳಬೇಕು, ಐ ಹ್ಯಾವ್ ಬೀನ್ ಡೂಯಿಂಗ್ ದಿಸ್ ವರ್ಕ್ ಫಾರ್ 2 ಅವರ್ಸ್ ಅಂತ ಹೇಳ್ಬೋದು, ಗೊತ್ತಾಯ್ತಲ್ಲ? ಸೊ ಇಲ್ಲಿ ನೋಡಿ, ಯೂಸ್ ಮಾಡ್ತಾ ಇದ್ದೀವಿ ನಾವು ಹ್ಯಾವ್ ಬೀನ್. ಆ್ಯಂಡ್ ಮೈನ್ ವರ್ಬ್ ING ಫಾರ್ಮ್ನಲ್ಲಿರುತ್ತೆ. ಡೂಯಿಂಗ್, ವರ್ಕಿಂಗ್, ಟೀಚಿಂಗ್, ಲಿಸ್ನಿಂಗ್, ಕ್ರೈಯಿಂಗ್, ಇದೇ ರೀತಿನೇ ಇರುತ್ತೆ. ಆ್ಯಂಡ್ ಇಲ್ಲಿ ಹೆಲ್ಪಿಂಗ್ ವರ್ಬ್ಗಳು ನೋಡಿ, ಐ, ಯು, ವಿ, ದೇ ಅಥವಾ ಪ್ಲೂರಲ್ ಸಬ್ಜೆಕ್ಟ್ ಆಗಿದ್ದರೆ ಅದಕ್ಕೆ ನಾವು ಯೂಸ್ ಮಾಡಬೇಕು ಹ್ಯಾವ್ ಬೀನ್ ಅನ್ನೋ ಹೆಲ್ಪಿಂಗ್ ವರ್ಬ್ನ. ಹೀ, ಶಿ, ಇಟ್ ಅಥವಾ ಪರ್ಸನ್ ನೇಮ್ ಬಂದರೆ ಹ್ಯಾಸ್ ಬೀನ್ ಯೂಸ್ ಮಾಡಬೇಕು. ಈ ಹಿಂದಿನ ಟೆನ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ನಾನು ಏನು ಹೇಳಿದ್ದೆ ಅವೇ ಸಬ್ಜೆಕ್ಟ್ಗಳು ಇದ್ದಾಗ ಹ್ಯಾವ್ ಬೀನ್ ಆಗುತ್ತೆ, ಹ್ಯಾಸ್ ಬೀನ್ ಆಗುತ್ತೆ. ಆ್ಯಂಡ್ ಮೇನ್ ವರ್ಬ್ ING ಫಾರ್ಮಲ್ಲಿರುತ್ತೆ. ಫಾರ್ ಎಕ್ಸಾಂಪಲ್, ಈಟಿಂಗ್, ರೈಟ್? ಓಕೆ, ಬೇಸಿಕ್ ಸ್ಟ್ರಕ್ಚರ್ ನೋಡಿ ಹೇಗಿರುತ್ತೆ ಇಲ್ಲಿ. ಐ ಹ್ಯಾವ್ ಬೀನ್ ಡೂಯಿಂಗ್ ದಿಸ್ ವರ್ಕ್ ಫಾರ್ 2 ಅವರ್ಸ್ ಅಂದರೆ ನಾನು ಈ ಕೆಲಸವನ್ನು 2 ಗಂಟೆಗಳಿಂದ ಮಾಡುತ್ತಾ ಇದ್ದೇನೆ, ಇನ್ನೂ ಮಾಡ್ತಾನೇ ಇದ್ದೀನಿ, ಮುಗ್ದಿಲ್ಲ, ರೈಟ್? ಅದೇ ರೀತಿ ನೀನು ಮಾಡ್ತಾ ಇದೀಯಾ ಅಂತ ಹೇಳಬೇಕಂದ್ರೆ, ಯು ಹ್ಯಾವ್ ಬೀನ್ ಡೂಯಿಂಗ್ ದಿಸ್ ವರ್ಕ್ ಫಾರ್ 2 ಅವರ್ಸ್, ನೀನು ಈ ಕೆಲಸನ 2 ಗಂಟೆಗಳಿಂದ ಮಾಡ್ತಾ ಇದೀಯಾ, ಯಾವಾಗ ಮುಗಿಸ್ತೀಯಾ? ವಿ ಹ್ಯಾವ್ ಬೀನ್ ಡೂಯಿಂಗ್ ದಿಸ್ ವರ್ಕ್ ಫಾರ್ 2 ಅವರ್ಸ್, ನಾವು ಈ ಕೆಲಸನ 2 ಗಂಟೆಗಳಿಂದ ಮಾಡ್ತಾ ಇದ್ದೀವಿ, ರೈಟ್? ಮೈ ಫ್ರೆಂಡ್ಸ್ ಹ್ಯಾವ್ ಬೀನ್ ಡೂಯಿಂಗ್ ದಿಸ್ ವರ್ಕ್ ಫಾರ್ 2 ಅವರ್ಸ್ ಅಂತ ಹೇಳ್ಬೋದು. ಅದೇ ರೀತಿ ಹೀ ಹ್ಯಾಸ್ ಬೀನ್ ಡೂಯಿಂಗ್ ದಿಸ್ ವರ್ಕ್ ಫಾರ್ 2 ಅವರ್ಸ್, ಅವನು 2 ಗಂಟೆಗಳಿಂದ ಕೆಲಸ ಮಾಡ್ತಾ ಇದ್ದಾನೆ, ಇನ್ನೂ ಮುಗಿಸೇ ಇಲ್ಲ. ಶಿ ಹ್ಯಾಸ್ ಬೀನ್ ಡೂಯಿಂಗ್ ದಿಸ್ ವರ್ಕ್ ಫಾರ್ 2 ಅವರ್ಸ್, ಇಟ್ ಹ್ಯಾಸ್ ಬೀನ್ ಡೂಯಿಂಗ್ ದಿಸ್ ವರ್ಕ್ ಫಾರ್ 2 ಅವರ್ಸ್, ಕಿರಣ್ ಅಥವಾ ಸುಮಾ ಹ್ಯಾಸ್ ಬೀನ್ ಡೂಯಿಂಗ್ ದಿಸ್ ವರ್ಕ್ ಫಾರ್ 2 ಅವರ್ಸ್, ರೈಟ್? ಓಕೆ, ಇಲ್ಲಿ ನೋಡಿ, 2 ಅವರ್ಸ್ ಹಿಂದೆ ನಾನು ಫಾರ್ ಅನ್ನೋ ವರ್ಡ್ ಹಾಕಿದ್ದೀನಿ. ತುಂಬ ಜನಕ್ಕೆ ಕನ್ಫ್ಯೂಸ್ ಆಗ್ತೈತಲ್ವ ಫಾರ್ ಎಲ್ಲೆಲ್ಲಿ ಹಾಕಬೇಕು ಅಂತ.
ಸೊ 2 ಗಂಟೆಗಳ ಕಾಲ ಅಥವಾ 2 ಗಂಟೆಗಳಿಂದ ಅಂತ ನೀವು ಡ್ಯುರೇಷನ್ನ ಸ್ಪೆಸಿಫೈ ಮಾಡಬೇಕು. ಅಂದರೆ ಫಾರ್ ಹಾಕಿಯಲ್ಲಿ ಬೇರೆ ಯಾವ ವರ್ಡು ಹಾಕಬಾರ್ದು, ಫಾರ್ನೇ ಹಾಕಬೇಕು. 2 ಅವರ್ಸ್ ಅಂದರೆ 2 ಗಂಟೆಗಳಿಂದ, 2 ಗಂಟೆಯಿಂದ ಅಲ್ಲ. ಓಕೆ, 2 ಗಂಟೆಯಿಂದ ಅಂತ ಹೇಳಬೇಕು ಅಂದರೆ, ಈಗ ಸೇ ಫಾರ್ ಎಕ್ಸಾಂಪಲ್ ಸಂಜೆ 5-6 ಗಂಟೆ ಆಗಿದೆ, ನಾನು ಮಧ್ಯಾಹ್ನ 2 ಗಂಟೆಯಿಂದ ಈ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಹೇಳಬೇಕು, ಐ ಹ್ಯಾವ್ ಬಿನ್ ಡೂಯಿಂಗ್ ದಿಸ್ ವರ್ಕ್ ಸಿನ್ಸ್ 2 ಓ ಕ್ಲಾಕ್. ನೋಡಿ, ಇಲ್ಲಿ ಸಿನ್ಸ್ ಅನ್ನೋ ವರ್ಡ್ ಬಂತು, 2 ಓ ಕ್ಲಾಕ್ ಬಂತು. ಸೊ ಸಿನ್ಸ್ ಅನ್ನೋದು ಇಂದ, ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ಇಂದ ಅಂತ ಹೇಳೋದಕ್ಕೆ ಯೂಸ್ ಮಾಡ್ತೀವಿ. ಈ ರೀತಿ ಡ್ಯುರೇಷನ್ ಹೇಳಬೇಕು, 2 ಅವರ್ಸ್, 3 ಅವರ್ಸ್, 1 ವೀಕ್, 10 ಇಯರ್ಸ್ ಹೇಳಬೇಕು ಅಂದರೆ ಫಾರ್ ಯೂಸ್ ಮಾಡಬೇಕು. ಇಷ್ಟೇ ಸಿಂಪಲ್ ಡಿಫ್ರೆನ್ಸ್ ಇದೆ, ನೀವು ಮತ್ತೆ ತಪ್ಪು ತಪ್ಪು ಮಾಡಬಾರ್ದು ಅದನ್ನು. ಸಿಂಪಲ್ ಡಿಫ್ರೆನ್ಸ್ ಇದೆ, ಡ್ಯುರೇಷನ್ಗೆ ಫಾರ್ ಹಾಕಿ, ಒಂದು ಪಾಯಿಂಟ್ ಆಫ್ ಟೈಮಿಂದ ಇದ್ದರೆ ಸಿನ್ಸ್ ಹಾಕಿ. ನೆಗೆಟಿವ್ ಸೆಂಟೆನ್ಸ್ ನೋಡಿ, ಇಲ್ಲಿ ಹೇಗಾಯಿತು, ನಾನು ಮಾಡ್ತಾ ಇಲ್ಲ. ಐ ಹ್ಯಾವ್ ನಾಟ್ ಬೀನ್ ಡೂಯಿಂಗ್ ದಿಸ್ ವರ್ಕ್ ಫಾರ್ 2 ಅವರ್ಸ್, ನಾನು ಈ ಕೆಲಸವನ್ನು 2 ಗಂಟೆಗಳಿಂದ ಮಾಡ್ತಾ ಇಲ್ಲ. ಇಲ್ಲಿ ಅಬ್ಸರ್ವ್ ಮಾಡಿ, ಹ್ಯಾವ್ ಬೀನ್ ಮಧ್ಯದಲ್ಲಿ ನಾಟ್ ಬಂದಿದೆ. ತುಂಬ ಜನ ತಪ್ಪು ಮಾಡ್ತಾರೆ, ಐ ಹ್ಯಾವ್ ಬೀನ್ ನಾಟ್ ಡೂಯಿಂಗ್ ಅಂತ, ಆ ರೀತಿ ಹೇಳಬಾರ್ದು. ಐ ಹ್ಯಾವ್ ನಾಟ್ ಬೀನ್ ಡೂಯಿಂಗ್ ಅಂತ ಹೇಳಬೇಕು. ಅಂದರೆ ಹ್ಯಾವ್ ಬೀನ್ ಮಧ್ಯದಲ್ಲಿ ನಾಟ್ ಅನ್ನೋ ವರ್ಡ್ನ ನೀವು ಸೇರಿಸ್ಬೇಕು. ಯು ಹ್ಯಾವ್ ನಾಟ್ ಬೀನ್ ಡೂಯಿಂಗ್ ದಿಸ್ ವರ್ಕ್ ಫಾರ್ 2 ಅವರ್ಸ್, ನೀನು ಈ ಕೆಲಸವನ್ನು 2 ಗಂಟೆಗಳಿಂದ ಮಾಡ್ತಾ ಇಲ್ಲ, ನನಗೆ ಗೊತ್ತಿದೆ, ನೀನು ಈಗ ಸ್ಟಾರ್ಟ್ ಮಾಡಿದೆ ಅಂತ ಏನೋ ಹೇಳುವಾಗ ನೀವು ಹೇಳ್ಬೋದು. ವಿ ಹ್ಯಾವ್ ನಾಟ್ ಬೀನ್ ಡೂಯಿಂಗ್ ದಿಸ್ ವರ್ಕ್ ಫಾರ್ 2 ಅವರ್ಸ್, ನಾವು ಈ ಕೆಲಸವನ್ನು 2 ಗಂಟೆಗಳಿಂದ ಮಾಡ್ತಿಲ್ಲ. ದೇ ಹ್ಯಾವ್ ನಾಟ್ ಬೀನ್ ಡೂಯಿಂಗ್ ದಿಸ್ ವರ್ಕ್ ಫಾರ್ 2 ಅವರ್ಸ್, ಅವ್ರಿಗೆ ಕೆಲಸವನ್ನು 2 ಗಂಟೆಗಳಿಂದ ಮಾಡ್ತಾ ಇಲ್ಲ. ಹೀ ಹ್ಯಾಸ್ ನಾಟ್ ಬೀನ್ ಡೂಯಿಂಗ್ ದಿಸ್ ವರ್ಕ್ ಫಾರ್ 2 ಅವರ್ಸ್, ಅವನು 2 ಗಂಟೆಗಳಿಂದ ಈ ಕೆಲಸ ಮಾಡ್ತಾ ಇಲ್ಲ. ಅದೇ ರೀತಿ ಶಿ ಹ್ಯಾಸ್ ನಾಟ್ ಬೀನ್ ಡೂಯಿಂಗ್, ಇಟ್ ಹ್ಯಾಸ್ ನಾಟ್ ಬೀನ್ ಡೂಯಿಂಗ್, ಕಿರಣ್ ಹ್ಯಾಸ್ ನಾಟ್ ಬೀನ್ ಡೂಯಿಂಗ್, ಸುಮಾ ಹ್ಯಾಸ್ ನಾಟ್ ಬೀನ್ ಡೂಯಿಂಗ್ ಅಂತ ನೀವು ಹೇಳ್ಬೋದು. ರೈಟ್, ಸೊ ಇನ್ನೊಂದು ಎಕ್ಸಾಂಪಲ್ ನೋಡಿ, ಈಗ ಮಂಡೇಯಿಂದ ನೀನು ಕ್ಲಾಸ್ಗೆ ಬರ್ತಾ ಇಲ್ಲ ಅಂತ ಹೇಳಬೇಕು. ಅವಾಗ ನೀವು ನೆಗೆಟಿವ್ನೇ ಹೇಳಬೇಕು, ಯು ಹ್ಯಾವ್ ನಾಟ್ ಬೀನ್ ಕಮಿಂಗ್ ಟು ದ ಕ್ಲಾಸಸ್ ಸಿನ್ಸ್ ಮಂಡೇ, ಅಥವಾ ಯು ಹ್ಯಾವ್ ನಾಟ್ ಬೀನ್ ಅಟೆಂಡಿಂಗ್ ದ ಕ್ಲಾಸಸ್ ಸಿನ್ಸ್ ಮಂಡೇ ಅಂತ ಹೇಳ್ಬೋದು. ಅಥವಾ 1 ವೀಕಿಂದ ನೀನು ಬರ್ತಾ ಇಲ್ಲ ಅಂದರೆ ಹೇಳಿ, ಯು ಹ್ಯಾವ್ ನಾಟ್ ಬೀನ್ ಅಟೆಂಡಿಂಗ್ ದ ಕ್ಲಾಸಸ್ ಫಾರ್ 1 ವೀಕ್. ಗೊತ್ತಾಯ್ತಲ್ಲ? ಸೊ ಈ ರೀತಿ ಹೇಳುವಾಗ ನಮಗೆ ನೆಗೆಟಿವ್ ಸೆಂಟೆನ್ಸ್ಗಳು ಹೆಲ್ಪ್ ಆಗುತ್ತೆ. ಓಕೆ, ಸೊ ಕ್ವೆಶ್ಚನ್ ಮಾಡುವಾಗ ಜಸ್ಟ್ ಹ್ಯಾವ್ ಮತ್ತು ಹ್ಯಾಸ್ನ ಬಿಗಿನಿಂಗ್ನಲ್ಲೇ ಹಾಕಬೇಕು. ಹ್ಯಾವ್ ಐ ಬೀನ್ ಡೂಯಿಂಗ್ ದಿಸ್ ವರ್ಕ್ ಫಾರ್ 2 ಅವರ್ಸ್, ನಾನು ಈ ಕೆಲಸನ 2 ಅವರ್ಸಿಂದ ಮಾಡ್ತಾ ಇದ್ದೀನಾ ಅಂತ ಕೇಳ್ತಾ ಇದ್ದೀವಿ ಇಲ್ಲಿ. ಹ್ಯಾವ್ ಯು ಬೀನ್ ಡೂಯಿಂಗ್ ದಿಸ್ ವರ್ಕ್ ಫಾರ್ 2 ಅವರ್ಸ್, ನೀನು ಈ ಕೆಲಸನ 2 ಅವರ್ಸಿಂದ ಮಾಡ್ತಾ ಇದೆಯಾ? ಅದೇ ರೀತಿ ಹ್ಯಾವ್ ಯು ಬೀನ್ ಡೂಯಿಂಗ್ ದಿಸ್, ಹ್ಯಾವ್ ದೇ ಬೀನ್ ಡೂಯಿಂಗ್ ದಿಸ್, ಹ್ಯಾವ್ ಮೈ ಫ್ರೆಂಡ್ಸ್ ಬೀನ್ ಡೂಯಿಂಗ್ ದಿಸ್ ವರ್ಕ್ ಫಾರ್ 2 ಅವರ್ಸ್. ಸೊ ಇಲ್ಲಿ ಕೇಳ್ತಾ ಇರೋದು ರೈಟ್, ಹ್ಯಾಸ್ ಯು ಬೀನ್ ಡೂಯಿಂಗ್ ದಿಸ್ ವರ್ಕ್ ಫಾರ್ 2 ಅವರ್ಸ್, ಅವನು ಈ ಕೆಲಸನ 2 ಗಂಟೆಗಳಿಂದ ಮಾಡ್ತಿದ್ದಾನ? ಹ್ಯಾಸ್ ಶಿ ಬೀನ್ ಡೂಯಿಂಗ್ ದಿಸ್ ವರ್ಕ್, ಹ್ಯಾಸ್ ಇಟ್ ಬೀನ್ ಡೂಯಿಂಗ್ ದಿಸ್ ವರ್ಕ್, ಹ್ಯಾಸ್ ಕಿರಣ್ ಬೀನ್ ಡೂಯಿಂಗ್ ದಿಸ್ ವರ್ಕ್ ಫಾರ್ 2 ಅವರ್ಸ್? ರೈಟ್, ಮಾಡ್ತಿದೀಯಾ, ಮಾಡ್ತಿದ್ದಾನ, ಮಾಡ್ತಿದ್ದಾಳ, ಮಾಡ್ತಿದ್ದಾರಾ ಅಂತ ಇಲ್ಲಿ ಕೇಳ್ತಾ ಇದ್ದೀವಿ. ಮಾಡ್ತಿಲ್ವ ಅಂತ ಕೇಳಬೇಕಾದ್ರೆ ನೆಗೆಟಿವ್ ಕ್ವೆಶ್ಚನ್ ಯೂಸ್ ಮಾಡಬೇಕು, ನೆಗೆಟಿವ್ ಇಂಟ್ರೋಗೇಟಿವ್ ಸೆಂಟೆನ್ಸಸ್. ಹ್ಯಾವಂಟ್ ಐ ಬೀನ್ ಡೂಯಿಂಗ್ ದಿಸ್ ವರ್ಕ್ ಫಾರ್ 2 ಅವರ್ಸ್, ನಾನು ಈ ಕೆಲಸವನ್ನು 2 ಅವರ್ಸಿಂದ ಮಾಡ್ತಾ ಇಲ್ವಾ ಅಂತ ಇಲ್ಲಿ ಕೇಳ್ತಾ ಇದ್ದೀವಿ. ನೋಡಿ, ಇಲ್ಲಿ ಹ್ಯಾವ್ ಹ್ಯಾವಂಟ್ ಆಯಿತು, ಹ್ಯಾಸ್ ಹೆಸೆಂಟ್ ಆಯಿತು. ನೀವು ಇಲ್ಲಿ ಬಿಡಿಸ್ ಬರೀಬಾರ್ದು, ಹ್ಯಾವ್ ನಾಟ್ ಅಂತ ಬಿಡಿಸ್ಬಾರ್ದು, ಹ್ಯಾವ್ ಹೆವೆಂಟ್ ಅಂತಲೇ ಹಾಕಬೇಕು. ನೀವು ನಾಟ್ನ ಬಿಡಿಸೋ ಹಾಗಿದ್ರೆ ಮಧ್ಯದಲ್ಲಿ ಸಬ್ಜೆಕ್ಟ್ ಹಾಕಬೇಕು, ಆಗ ಅದಾಗುತ್ತೆ ಹ್ಯಾವ್ ಐ ನಾಟ್ ಬೀನ್ ಡೂಯಿಂಗ್ ದಿಸ್ ವರ್ಕ್ ಫಾರ್ 2 ಅವರ್ಸ್ ಅಂತ. ಸೊ ಇದೇ ರೂಲ್ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ, ಎಲ್ಲ ಹೆಲ್ಪಿಂಗ್ ವರ್ಬ್ಗಳಿಗೂ ಅಪ್ಲೈ ಆಗುತ್ತೆ ನೆಗೆಟಿವ್ ಕ್ವೆಶ್ಚನ್ಸ್ ಮಾಡೋವಾಗ. ರೈಟ್, ಎಲ್ಲ ಟೆನ್ಸ್ನಲ್ಲೂ ಇದೇ ರೂಲ್ ಇರುತ್ತೆ. ಅದೇ ರೀತಿ ಹ್ಯಾಸಂಟ್ ಈ ಬೀನ್ ಡೂಯಿಂಗ್ ದಿಸ್ ವರ್ಕ್ ಫಾರ್ 2 ಅವರ್ಸ್, ಅವನು ಈ ಕೆಲಸನ 2 ಗಂಟೆಗಳಿಂದ ಮಾಡ್ತಾ ಇಲ್ವಾ? ಹ್ಯಾಸಂಟ್ ಶಿ ಬೀನ್ ಡೂಯಿಂಗ್ ದಿಸ್, ಹ್ಯಾಸಂಟ್ ಇಟ್ ಬೀನ್ ಡೂಯಿಂಗ್ ದಿಸ್, ಹ್ಯಾಸಂಟ್ ಕಿರಣ್ ಬೀನ್ ಡೂಯಿಂಗ್ ದಿಸ್ ವರ್ಕ್ ಫಾರ್ 2 ಅವರ್ಸ್? ಸೊ ಎಕ್ಸಾಂಪಲ್ಸ್ ನೋಡಿ ಇಲ್ಲಿ, ಐ ಹ್ಯಾವ್ ಬಿನ್ ಟೀಚಿಂಗ್ ಇಂಗ್ಲೀಷ್ ಸಿನ್ಸ್ 2011. ಐ ಹ್ಯಾವ್ ಬಿನ್ ಟೀಚಿಂಗ್ ಇಂಗ್ಲೀಷ್ ಸಿನ್ಸ್ 2011. ಸೊ ನಾನು ಇಂಗ್ಲೀಷ್ನ ಕಲಿಸ್ತಾ ಇದ್ದೀನಿ ಎಲ್ಲರಿಗೂ. ಯಾವಾಗಿನಿಂದ? 2011 ಇಂದ ಅಲ್ವಾ. 2011 ಅನ್ನೋದು ಒಂದು ಪಾಯಿಂಟ್ ಆಫ್ ಟೈಮ್, ಆವಾಗಿನಿಂದ. ಆದ್ದರಿಂದ ಇಲ್ಲಿ ನಾನು ಸಿನ್ಸ್ ಹಾಕಿದೆ, ಫಾರ್ ಹಾಕಬಾರ್ದಿಲ್ಲಿ. ಫಾರ್ ಹಾಕೋವಾಗಿದ್ದರೆ ನಾನು ಹೇಳಬೇಕು, ಇವಾಗ 2018, ಸೊ 2011 ಇಂದ 2018ಗೆ 7 ಇಯರ್ಸ್ ಆಯಿತು. ಸೊ ನಾನು ಆಗ ಹೇಳಬೇಕು, ಐ ಹ್ಯಾವ್ ಬಿನ್ ಟೀಚಿಂಗ್ ಇಂಗ್ಲೀಷ್ ಫಾರ್ 7 ಇಯರ್ಸ್ ಅಂತ. ರೈಟ್, ಅಂದರೆ ಇನ್ನೂ ಟೀಚ್ ಮಾಡ್ತಾ ಇದ್ದೀನಿ, ನಾನು ಮುಗಿಸಿಲ್ಲ ಅಥವಾ ಕೆಲಸನ ಬಿಟ್ಟಿಲ್ಲ. ಐ ಹ್ಯಾವ್ ನಾಟ್ ಬಿನ್ ಟೀಚಿಂಗ್ ಇಂಗ್ಲೀಷ್ ಸಿನ್ಸ್ 2011. ನಾನು 2011ಇಂದ ಇಂಗ್ಲೀಷ್ ಟೀಚ್ ಮಾಡ್ತಾ ಇಲ್ಲ. ಹ್ಯಾವ್ ಐ ಬಿನ್ ಟೀಚಿಂಗ್ ಇಂಗ್ಲೀಷ್ ಸಿನ್ಸ್ 2011? ನಾನು ಇಂಗ್ಲೀಷ್ನ 2011ಇಂದ ಟೀಚ್ ಮಾಡ್ತಾ ಇದ್ದೀನಾ? ಹ್ಯಾವ್ ಅಂಟ್ ಐ ಬಿನ್ ಟೀಚಿಂಗ್ ಇಂಗ್ಲೀಷ್ ಸಿನ್ಸ್ 2011? ನಾನು 2011ಇಂದ ಇಂಗ್ಲೀಷ್ ಟೀಚ್ ಮಾಡ್ತಾ ಇಲ್ವಾ?
ಅಂತ ಹೇಳ್ತೀವಿ. ಗೊತ್ತಾಯ್ತಲ್ಲ? ಓಕೆ, ನಾವು ಭಾಳಷ್ಟು ಸರಿ ಟೈಮ್ನ ಸ್ಪೆಸಿಫೈ ಮಾಡೋದಿಲ್ಲ. ಸಿನ್ಸ್ ಹಾಕಿ ಅಥವಾ ಫಾರ್ ಹಾಕಿ ಎವ್ರಿ ಟೈಮ್ ಹೇಳ್ತೀವಿ, ಇಲ್ಲ ಅದರ ಅವಶ್ಯಕತೆ ಇಲ್ಲ. ನಾವು ಯಾವಾಗಲೂ ಸಿನ್ಸ್ ಫಾರ್ ಅಂತ ಹಾಕೋ ಅವಶ್ಯಕತೆ ಇಲ್ಲ. ನಮ್ಮ ಇಂಟೆನ್ಷನ್ ಏನಾದರೂ, ನಾನು ಭಾಳಷ್ಟು ದಿನಗಳಿಂದ ಈ ಕೆಲಸ ಮಾಡ್ತಿದ್ದೀನಿ, ನಾನು ತುಂಬ ಹೊತ್ತಿಂದ ಈ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಬೇಕಾದಾಗ ಅದು ಅಂಡರ್ಸ್ಟುಡ್. ನಮಗೆ ಟೈಮ್ ಹೇಳೋ ಅವಶ್ಯಕತೆ ಇಲ್ಲ ಅಂದಾಗ ಹೇಳಬಾರ್ದು. ಸಿಂಪ್ಲಿ ಹೇಳಿಬಿಡಿ, ಐ ಬಿನ್ ಟೀಚಿಂಗ್ ಇಂಗ್ಲೀಷ್, ಮುಗೀತು. ಇಲ್ಲ, ನಾನು ಇಂಗ್ಲೀಷ್ ಟೀಚ್ ಮಾಡ್ತಾ ಇಲ್ಲ ಅಂದರೆ ಐ ಹ್ಯಾವ್ ನಾಟ್ ಬಿನ್ ಟೀಚಿಂಗ್ ಇಂಗ್ಲೀಷ್. ಅಷ್ಟೇ, ಟೈಮ್ ಹಾಕೋ ಅವಶ್ಯಕತೆ ಇಲ್ಲ, ಅವ್ರಿಗೆ ಅರ್ಥ ಆಗೋಗುತ್ತೆ. ಐ ಹ್ಯಾವ್ ಬಿನ್ ಟೀಚಿಂಗ್ ಇಂಗ್ಲೀಷ್ ಅಂದ್ರೇ ಅರ್ಥ ತುಂಬ ಟೈಮಿಂದ ಟೀಚ್ ಮಾಡ್ತಿದ್ದೀವಿ ಅಂತ. ದ ಚೈಲ್ಡ್ ಹ್ಯಾಸ್ ಬೀನ್ ಕ್ರೈಯಿಂಗ್ ಸಿನ್ಸ್ ಮಾರ್ನಿಂಗ್, ಅಂದರೆ ಮಗು ಬೆಳಿಗ್ಗೆಯಿಂದ ಅಳ್ತಾ ಇದೆ. ರೈಟ್? ಸೊ ನೋಡಿ, ಬೆಳಿಗ್ಗೆಯಿಂದ ಅಲ್ವಾ, ಅದರಿಂದ ಸಿನ್ಸ್. ಇಲ್ಲಿ ಹ್ಯಾಸ್ ಬೀನ್ ಯಾಕೆ ಬಂತು ಅಂದರೆ ದ ಚೈಲ್ಡ್, ದ ಚೈಲ್ಡ್ ಅನ್ನೋದು ಇಟ್ ಆಗುತ್ತೆ ಅಲ್ವಾ, ಹೀ ಶಿ ಏಟ್, ಆದ್ದರಿಂದ ಇಲ್ಲಿ ಹ್ಯಾಸ್ ಬೀನ್ ಯೂಸ್ ಮಾಡಬೇಕು. ದ ಚೈಲ್ಡ್ ಹ್ಯಾಸ್ ನಾಟ್ ಬೀನ್ ಕ್ರೈಯಿಂಗ್ ಸಿನ್ಸ್ ಮಾರ್ನಿಂಗ್, ಮಗು ಬೆಳಿಗ್ಗೆಯಿಂದ ಅಳ್ತಾ ಇಲ್ಲ. ಹ್ಯಾಸ್ ದ ಚೈಲ್ಡ್ ಬೀನ್ ಕ್ರೈಯಿಂಗ್ ಸಿನ್ಸ್ ಮಾರ್ನಿಂಗ್, ಮಗು ಬೆಳಿಗ್ಗೆಯಿಂದ ಅಳ್ತಾ ಇದೆಯಾ? ಹ್ಯಾಸ್ ಎನ್ ದ ಚೈಲ್ಡ್ ಬೀನ್ ಕ್ರೈಯಿಂಗ್ ಸಿನ್ಸ್ ಮಾರ್ನಿಂಗ್, ಮಗು ಬೆಳಿಗ್ಗೆಯಿಂದ ಅಳ್ತಾ ಇಲ್ವಾ? ಸೇ, ಮಗು ಅರ್ಧ ಗಂಟೆಯಿಂದ ಅಳ್ತಾ ಇದೆ. ಗೆಸ್ ಮಾಡಿ ಈ ಸೆಂಟೆನ್ಸ್ ಏನಾಗಬಹುದು? ಸೊ ಅದಕ್ಕೆ ನಾವು ಹೇಳಬೇಕು, ದ ಚೈಲ್ಡ್ ಹ್ಯಾಸ್ ಬೀನ್ ಕ್ರೈಯಿಂಗ್ ಫಾರ್ ಹಾಫ್ ಎನ್ ಅವರ್. ಅರ್ಥ ಆಯ್ತಲ್ಲ, ಅರ್ಧ ಗಂಟೆಯಿಂದ ಮಗು ಅಳ್ತಾ ಇದೆ, ಅಥವಾ ದ ಚೈಲ್ಡ್ ಹ್ಯಾಸ್ ಬೀನ್ ಕ್ರೈಯಿಂಗ್ ಫಾರ್ 30 ಮಿನಿಟ್ಸ್ ಅನ್ಬೋದು. ರಾಧಾ ಹ್ಯಾಸ್ ಬೀನ್ ಸಿಂಗಿಂಗ್ ಸಿನ್ಸ್ ಚೈಲ್ಡ್ಹುಡ್. ರಾಧಾ ಹ್ಯಾಸ್ ಬೀನ್ ಸಿಂಗಿಂಗ್ ಸಿನ್ಸ್ ಚೈಲ್ಡ್ಹುಡ್. ರಾಧಾ ಚೈಲ್ಡ್ಹುಡ್ಡಿಂದನೂ ಹಾಡ್ತಾ ಇದ್ದಾಳೆ, ಅವಳಿಗೆ ಹಾಡೋ ಹ್ಯಾಬಿಟ್ ಇದೆ. ಅಂದರೆ ಕಂಟಿನ್ಯೂಸ್ ಆಗಿ ಚೈಲ್ಡ್ಹುಡ್ಡಿಂದ ಹಾಡ್ತಾ ಇದ್ದಾಳೆ ಅಂತಲ್ಲ, ಆ ಒಂದು ಹ್ಯಾಬಿಟ್ ಚೈಲ್ಡ್ಹುಡ್ಡಿಂದನೂ ಇದೆ. ಟೈಮ್ ಸಿಕ್ಕಾಗೆಲ್ಲ ಅಥವಾ ಕಾಂಪಿಟೇಷನ್ಗಳಲ್ಲಿ ಅವಳು ಹಾಡ್ತಿರ್ತಾಳೆ ಅನ್ನೋ ಮೀನಿಂಗ್ನ ಇದು ಕೊಡ್ತಾ ಇದೆ. ಸೊ ನಿಮಗೂ ಅಷ್ಟೇ, ನೀವೇನಾದರೂ ಹ್ಯಾಬಿಟ್ಗಳು ಅಭ್ಯಾಸಗಳನ್ನ ಚೈಲ್ಡ್ಹುಡ್ಡಿಂದನೂ ಮಾಡ್ಕೊಂಡು ಬರ್ತಾ ಇದ್ದೀರಾ ಅಂದರೆ ಇದೇ ರೀತಿ ಹೇಳಿ, ಐ ಹ್ಯಾವ್ ಬಿನ್ ಸೈಕ್ಲಿಂಗ್ ಸಿನ್ಸ್ ಚೈಲ್ಡ್ಹುಡ್, ಅಂದರೆ ನಾನು ಚೈಲ್ಡ್ಹುಡ್ಡಿಂದನೂ ಸೈಕಲ್ನ ತುಳಿತಾ ಇದ್ದೇನೆ. ರೈಟ್? ರಾಧಾ ಹ್ಯಾಸ್ ನಾಟ್ ಬೀನ್ ಸಿಂಗಿಂಗ್ ಸಿನ್ಸ್ ಚೈಲ್ಡ್ಹುಡ್. ರಾಧಾ ಚೈಲ್ಡ್ಹುಡ್ಡಿಂದನೂ ಹಾಡ್ತಾ ಇಲ್ಲ ಅಂದರೆ ಈಗ ಸ್ಟಾರ್ಟ್ ಮಾಡಿದ್ದಾಳೆ ಅಂತ ಹೇಳೋ ಸಿಚುವೇಶನಲ್ಲಿ ಹೇಳ್ಬೋದು. ಹ್ಯಾಸ್ ರಾಧಾ ಬೀನ್ ಸಿಂಗಿಂಗ್ ಸಿನ್ಸ್ ಚೈಲ್ಡ್ಹುಡ್? ಹ್ಯಾಸಂಟ್ ರಾಧಾ ಬೀನ್ ಸಿಂಗಿಂಗ್ ಸಿನ್ಸ್ ಚೈಲ್ಡ್ಹುಡ್? ರೈಟ್? ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಹೇಗೆ ನಾವು ಹ್ಯಾವ್ ಬೀನ್ ಹ್ಯಾಸ್ ಬೀನ್ಗಳಿಂದ ಸೆಂಟೆನ್ಸ್ಗಳನ್ನ ಮಾಡ್ತೀವಿ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ನಲ್ಲಿ ಅಂದರೆ ಹ್ಯಾವ್ ಬೀನ್ ಮತ್ತು ಹ್ಯಾಸ್ ಬೀನ್ನ ಯೂಸ್ ಮಾಡಿಕೊಂಡು ಈ ಹಿಂದೆ ತುಂಬ ಟೈಮಿಂದ ನಾವು ಮಾಡ್ತಾ ಇರುವಂತಹ ಕೆಲಸಗಳನ್ನ ಅಥವಾ ಮಾಡ್ತಾ ಇಲ್ಲದೇ ಇರುವಂಥ ಕೆಲಸಗಳನ್ನ ಮಾತಾಡ್ತೀವಿ ಅಥವಾ ಕ್ವೆಶ್ಚನ್ಸ್ಗಳನ್ನ ಕೇಳ್ತೀವಿ. ಅವು ಇನ್ನೂ ಎಂಡ್ ಆಗಿರಬಾರ್ದು, ಪ್ರೆಸೆಂಟ್ನಲ್ಲೂ ಟ್ರೂ ಇರಬೇಕು, ಪ್ರೆಸೆಂಟ್ನಲ್ಲೂ ಪ್ರೋಗ್ರೆಷನ್ನಲ್ಲಿ ಇರಬೇಕು, ಮುಗಿದಿರಬಾರ್ದು. ಇಲ್ಲೂ ಕೂಡ ಅಷ್ಟೇ, ರಾಧಾ ಇನ್ನೂ ಹಾಡೋದನ್ನು ನಿಲ್ಲಿಸಿಲ್ಲ, ಚೈಲ್ಡ್ಹುಡ್ಡಿಂದನೂ ಆಡ್ತಿದ್ದಾಳೆ, ಈಗಲೂ ಆಡ್ತಾನೆ ಇದ್ದಾಳೆ. ಆ್ಯಂಡ್ ಇದರಲ್ಲಿ ನೋಡಿ, ದ ಚೈಲ್ಡ್ ಹ್ಯಾಸ್ ಬೀನ್ ಕ್ರೈಯಿಂಗ್ ಸಿನ್ಸ್ ಮಾರ್ನಿಂಗ್, ಮಗು ಬೆಳಿಗ್ಗೆಯಿಂದ ಅಳ್ತಾ ಇದೆ, ಇನ್ನೂ ಅಳ್ತಾ ಇದೆ, ನಿಲ್ಲಿಸಿಲ್ಲ. ಓಕೆ, ನಾನು ಹೇಳಿದೆ ತುಂಬ ಹೊತ್ತಿನಿಂದ ತುಂಬ ಸಮಯದಿಂದ ಮಾಡ್ತಾ ಇರುವಂಥ ಕೆಲಸಗಳನ್ನ ನಾವಿಲ್ಲಿ ಹೇಳ್ತೀವಂತ. ಎವ್ರಿ ಟೈಮ್ ಇದೇ ಸಿಚುವೇಶನ್ ಇರಲ್ಲ, ನಾವು ತುಂಬ ಟೈಮಿಂದ ಒಂದು ರೀತಿ ಇರ್ತೀವಿ. ಸೇ ಫಾರ್ ಎಕ್ಸಾಂಪಲ್, ನಾನು ತುಂಬ ಟೈಮಿಂದ ಹಸಿದುಕೊಂಡಿದ್ದೇನೆ, ತುಂಬ ಟೈಮಿಂದ ಕೋಪಗೊಂಡಿದ್ದೇನೆ, ತುಂಬ ಟೈಮಿಂದ ನನಗೆ ಹುಷಾರಿಲ್ಲ. ಸೊ ಇವುಗಳನ್ನ ಹೇಗೆ ಹೇಳ್ತೀವಿ? ಸೊ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್, ನಾನು 3 ದಿನಗಳಿಂದ ಅನಾರೋಗ್ಯದಿಂದ ಇದ್ದೇನೆ. ಸೊ ಇದು ಕೂಡ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ನಲ್ಲೇ ಹೇಳಬೇಕು ಈ ರೀತಿ ಸೆಂಟೆನ್ಸ್ಗಳನ್ನ. ನನಗಿನ್ನೂ ಹುಷಾರಿಲ್ಲ, ನಾನು 3 ದಿನಗಳಿಂದ ಅನಾರೋಗ್ಯದಿಂದ ಇದ್ದೇನೆ, ಈಗಲೂ ನನಗೆ ಸ್ವಲ್ಪ ಹುಷಾರಿಲ್ಲ. ಸೊ ಅದಕ್ಕೆ ಹೇಳಬೇಕು, ಐ ಹ್ಯಾವ್ ಬಿನ್ ಸಿಕ್ ಫಾರ್ 3 ಡೇಸ್. ನೋಡಿ, ಇಲ್ಲಿ ಹ್ಯಾವ್ ಬೀನ್ ಮುಂದೆ ಯಾವುದೇ ಮೇನ್ ವರ್ಬ್ ಬಂದಿಲ್ಲ, ಬಟ್ ಸಿಕ್ ಅನ್ನೋದು ಬಂತು. ಸಿಕ್ ಅನ್ನೋದು ಇಲ್ಲಿ ಅಬ್ಜೆಕ್ಟಿವ್. ಸೊ ಇಲ್ಲಿ ಹೇಳ್ತಿದೆ ನಾವು ಏನಾಗಿದ್ದೇವೆ ಅನ್ನೋದು. ಹ್ಯಾವ್ ಬೀನ್ ಸಿಕ್ ಅಂದರೆ ಅನಾರೋಗ್ಯದಿಂದಿದ್ದೇನೆ, ಯಾವಾಗಿಂದ? ಫಾರ್ 3 ಡೇಸ್, ಅಂದರೆ 3 ದಿನಗಳಿಂದ. ರೈಟ್? ಸೊ ಇಂಥ ಸಿಚುವೇಶನ್ಗಳಲ್ಲಿ ನಾವೇನು ಕೆಲಸ ಮಾಡ್ತಿಲ್ಲ, ಬಟ್ ಒಂದು ಮೂಡ್ನಲ್ಲಿದ್ದೇವೆ ಅಂತ ಹೇಳೋವಾಗ ಹ್ಯಾವ್ ಬೀನ್ ಮುಂದೆ ಅಬ್ಜೆಕ್ಟಿವ್ನ ಯೂಸ್ ಮಾಡ್ತೀವಿ. ಅವಳು ಬೆಳಿಗ್ಗೆಯಿಂದ ಸಿಟ್ಟಾಗಿದ್ದಾಳೆ, ಅವಾಗ ಹೇಳಬೇಕು ಶಿ ಹ್ಯಾಸ್ ಬೀನ್ ಆ್ಯಂಗ್ರಿ ಸಿನ್ಸ್ ಮಾರ್ನಿಂಗ್. ನೋಡಿ, ಹ್ಯಾಸ್ ಬೀನ್ ಮುಂದೆ ಆ್ಯಂಗ್ರಿ ಬಂತು, ಇದು ಒಂದು ಅಬ್ಜೆಕ್ಟಿವ್. ಸಿನ್ಸ್ ಮಾರ್ನಿಂಗ್ ಅಂದರೆ ಬೆಳಿಗ್ಗೆಯಿಂದ. ನೀನು ಹೋದಾಗಿನಿಂದ ನಾನು ಇಲ್ಲೇ ಇದ್ದೇನೆ. ನೋಡಿ, ನಾನು ಇಲ್ಲೇನು ಕೆಲಸ ಮಾಡ್ತಿಲ್ಲ, ಬಟ್ ಇದೀನಿಲ್ಲಿ. ಯಾವಾಗಿಂದ? ನೀನು ಹೋದಾಗಿನಿಂದ. ಸೊ ಇದು ಕೂಡ ತುಂಬ ಹೊತ್ತಿಂದ ನಡೀತಾ ಇದೆ, ಅವಾಗ ಹೇಳಬೇಕು ಐ ಹ್ಯಾವ್ ಬೀನ್ ಹಿಯರ್ ಸಿನ್ಸ್ ಯು ಲೆಫ್ಟ್. ಐ ಹ್ಯಾವ್ ಬೀನ್ ಹಿಯರ್, ನಾನು ಇಲ್ಲೇ ಇದ್ದೀನಿ. ಸೊ ಹ್ಯಾವ್ ಬೀನ್ ಅನ್ನೋದು ಇಲ್ಲೇ ಹೇಳ್ತೀನಿ, ಇದ್ದೇನೆ, ಆಗಿದ್ದೇನೆ ಅನ್ನೋದು.
ಹ್ಯಾವ್ ಬೀನ್ ಹಿಯರ್ ಅಂದರೆ ನಲ್ಲಿದ್ದೇನೆ ಸಿನ್ಸ್ ಯು ಲೆಫ್ಟ್, ನೀನು ಹೋದಾಗಿನಿಂದ. ಸೊ ಇಲ್ಲಿ ಫಸ್ಟ್ ಪಾರ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ನ ಹೇಳ್ತಿದೆ, ಸೆಕೆಂಡ್ ಪಾರ್ಟ್ ಸಿಂಪಲ್ ಪಾಸ್ಟ್ನ ಹೇಳ್ತಿದೆ. ಯು ಲೆಫ್ಟ್ ಅನ್ನೋದು ಸಿಂಪಲ್ ಪಾಸ್ಟ್ ಅಲ್ವಾ, ಸೊ ಯು ಲೆಫ್ಟ್ ಅನ್ನೋದು ಪಾಸ್ಟ್ನಲ್ಲಿರುವಂಥ ಸೆಂಟೆನ್ಸ್. ಬಟ್ ಮೇನ್ ಫೋಕಸ್ ಇಲ್ಲಿ ಮಾಡಿ, ಐ ಹ್ಯಾವ್ ಬೀನ್ ಹಿಯರ್ ಅಂದರೆ ನಾನು ಇಲ್ಲೇ ಇದ್ದೇನೆ. ಯಾವಾಗಿನಿಂದ ಅಂದರೆ ಸಿನ್ಸ್ ಯು ಲೆಫ್ಟ್, ನೀನು ಹೋದಾಗಿನಿಂದ. ಸೊ ನಿಮಗೆ ತುಂಬ ಸರಿ ಸಿಚುಯೇಷನ್ಗಳು ಬರ್ಬೋದು, ನೀನು ಹೋದಾಗಿನಿಂದ ಈ ಥರ ಆಯಿತು, ನೀನು ಹೋದಾಗಿನಿಂದ ನಾನು ಇದು ಮಾಡ್ತಿದ್ದೆ, ನೀನು ಹೋದಾಗಿನಿಂದ ನಾನೇನು ಮಾಡ್ತಾ ಇಲ್ಲ ಅಂತ. ಆವಾಗೆಲ್ಲ ಹೇಳಿ ಸಿನ್ಸ್ ಯು ಲೆಫ್ಟ್ ಅಂತ. ಸಬ್ಜೆಕ್ಟ್ ಬೇರೆ ಆಗಿದ್ದರೆ ಯು ಪ್ಲೇಸಲ್ಲಿ ಬೇರೆ ಸಬ್ಜೆಕ್ಟ್ ಹಾಕಿ ಅಷ್ಟೆ. ಕಿರಣ್ 10 ವರ್ಷಗಳಿಂದ ಟೀಚರ್ ಆಗಿದ್ದಾನೆ. ಸೊ ಇದನ್ನು ಕೂಡ ನಾವು ಇಲ್ಲೇ ಹೇಳ್ತೀವಿ, ಕಿರಣ್ ಹ್ಯಾಸ್ ಬೀನ್ ಅ ಟೀಚರ್ ಫಾರ್ 10 ಇಯರ್ಸ್. ಅಂದರೆ ಕಿರಣ್ 10 ಇಯರ್ಸ್ಗಳಿಂದ ಟೀಚರ್ ಆಗಿದ್ದಾನೆ, ರೈಟ್. ಸೊ ನಿಮ್ಮ ಕೆಲಸ ಏನಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ನ ಯೂಸ್ ಮಾಡಿಕೊಂಡು ಒಂದು ಅಥವಾ ಎರಡು ಸೆಂಟೆನ್ಸ್ಗಳನ್ನ ಕೆಳಗಡೆ ಕಮೆಂಟ್ ಮಾಡಿ ನನಗೆ ಹೇಳಿ, ನಾನು ಚೆಕ್ ಮಾಡ್ತೀನಿ, ಏನಾದರೂ ತಪ್ಪಿದ್ರೆ ಕರೆಕ್ಷನ್ಸ್ ಕೂಡ ಮಾಡ್ತೀನಿ. ಆ್ಯಂಡ್ ಇವತ್ತಿನ ಕ್ಲಾಸ್ನ ಈ ನೋಟ್ಸ್ ನಿಮಗೆ ಬೇಕಾಯಿತು ಅಂದರೆ ನನ್ನ ಫೇಸ್ಬುಕ್ ಪೇಜ್ನ ನೀವು ಹೋಗಿ ಲೈಕ್ ಮಾಡಿ, ಇದರ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇನೆ, ಆ ಲಿಂಕ್ನ ಫಾಲೋ ಮಾಡಿ, ಲೈಕ್ ಮಾಡಿ ಪೇಜ್ನ. ನಿಮಗೆ ನಾನು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳ ನೋಟ್ಸ್ ಅಲ್ಲಿ ಸಿಗ್ತಾ ಇರುತ್ತೆ. ಈ ವಿಡಿಯೋ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗಿದೆ ಅಂದರೆ ಲೈಕ್ ಬಟನ್ ಕ್ಲಿಕ್ ಮಾಡಿ, ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಇದು ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ನಿಮ್ಗೆ ಅನ್ನಿಸ್ತಾ ಇದ್ದರೆ ಫೇಸ್ಬುಕ್ ವಾಟ್ಸ್ಆ್ಯಪ್ನಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.